न्यायाधीश पीएफ एफ ದಿಢೀರ್ ಅಂತ ಹೇಳಿ ಇದೀಗ ಹುಬ್ಬಳ್ಳಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಎಸ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಪರಶುರಾಮ್ ಎಫ್ ದೊಡ್ಡಮನಿ ಇಂದು ಹುಬ್ಬಳ್ಳಿ ಕೇಂದ್ರ ಕಾರಾಗೃಹಕ್ಕೆ ಅನಿರೀಕ್ಷಿತ ಭೇಟಿ ನೀಡಿ ಮೂಲಭೂತ ಸೌಕರ್ಯವನ್ನ ಪರಿಶೀಲಿಸಿದ್ದಾರೆ ಹಾಗೆ ಸಾರ್ವಜನಿಕರ ಹಾಗೂ ಕೈದಿಗಳ ಕುಂದು ಕೊರತೆಯನ್ನ ಆಲಿಸಿದ್ದಾರೆ ಇನ್ನು ಕುಂದಗೋಳ ತಾಲೂಕು ತಾಲೂಕಿನ ಎರೆಬೂದಿಹಾಳ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಸಾರ್ವಜನಿಕರ ದೂರು ಬಂದಿತ್ತು ಇನ್ನು ಕುಂದಗೋಳ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಯನ್ನ ಇದೀಗ ನ್ಯಾಯಾಧೀಶ ಪಿಎಫ್ ದೊಡ್ಡಮನಿ ದೊಡ್ಡಮುನಿ ಆಲಿಸಿದ್ದಾರೆ ಸುಮಾರು ಒಂದು ತಾಸಿನ ನಂತರ ಜೆಜೆಎಂ ಮೂಲಕ ಮೊದಲ ಬಾರಿಗೆ ಗ್ರಾಮಕ್ಕೆ ನೀರನ್ನ ಪೂರೈಸಲಾಯಿತು ಇನ್ನು ಗ್ರಾಮಕ್ಕೆ ಆಸರೆಯಾಗಿರುವ ಮೂರು ಕೆರೆಗಳಲ್ಲಿ ಹೂಳು ತುಂಬಿರುವ ಕುರಿತು ಗ್ರಾಮಸ್ಥರ ದೂರಿನ ಮೇರೆಗೆ ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಕೆರೆಯನ್ನ ವೀಕ್ಷಣೆ ಮಾಡಿದ್ರು ಇನ್ನು ಹಂತ ಹಂತವಾಗಿ ಕೆರೆಗಳಲ್ಲಿ ಹೂಳನ್ನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೆಗೆದು ಕೆರೆಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಮಾಡಲು ಕೆರೆಗಳ ದಂಡೆಗಳಲ್ಲಿ ಉಪಯುಕ್ತವಾದ ಸಸಿ ನೆಡಲು ಅವರು ಸೂಚಿಸಿದ್ರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ